ಬಾಡಿ ಮಾತ್ರ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಚಕ್ಕ ಅಲ್ಲೇ ಕೆಳಗಡೆ ಇದ್ರೆ ಬಾಡಿ ಮಾತ್ರ ತಗೊಂಡು ನಿಧಾನವಾಗಿ ಇಲ್ಲೇ ಇಲ್ಲೇ ಅಲ್ಲಿ ಸುತ್ತಲಿಕ್ಕೆ ಆಗೋದಿಲ್ಲ ಆಮೇಲೆ ಒಬ್ಬರ ಮೇಲೆ ಒಬ್ಬರು ಬಿಟ್ಟು ಇಲ್ಲೇನೋ ಹೆಚ್ಚು ಕಡಿಮೆ ಮಾಡಬೇಕು ಬೇಡ ಅಲ್ಲಿ ಆಗೋ ಕತೆ ಇಲ್ಲ ಇಲ್ಲೇ ಮೂರು ಪ್ರದಕ್ಷಿಣೆ ಈಗ ಎಲ್ಲರೂ ಕೊನೆಯಲ್ಲಿ ಈಗಲೇ ಮುಖ ನೋಡ್ಕೊಳ್ಳೋರು ಯಾರಿದ್ರೆ ಅಲ್ಲಿಂದಾನೆ ನೋಡ್ಬಿಡಿ ಇಲ್ಲಿ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿಂದಾನೆ ನೋಡಿ ನೀವು ಕುಟುಂಬ ಹತ್ರ ಬಂದು ನೋಡಿ ತೊಂದರೆ ಇಲ್ಲ ಹೋಗಿಲ್ಲ ಟಿಕ್ಕರ್ ಕಟ್ಟಾಗುತ್ತೆ ಇಲ್ಲಿ ಹೋಗಿಲ್ಲ ಸುಮ್ಮನೆ ಹತ್ತಿರ ಸುಡುತ್ತೆ ಕಟ್ಟಿಗೆ ಅಲ್ಲಿಗೆ ತಗೊಂಡು ಮತ್ತೆ ಬಾರದ ಲೋಕಕ್ಕೆ ಹೋದಂಥ ಚಿರಂಜೀವಿ ಸರ್ಜಾ ಗಂಡನ ಪಾರ್ಥಿವ ಶರೀರ ಬಿಟ್ಟು ಹೋದಿಯಲ್ಲ ಅನ್ನುವ ಭಾವ ಬಲಭಾಗದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋದ ಚಿರಂಜೀವಿ ಸರ್ಜಾ ಮುಗಿಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಎಲ್ಲ ವಿಧಿವಿಧಾನಗಳು ಮುಗಿದಿದೆ ಪೂರ್ತಿ ಮುಚ್ಚಿದ ನಂತರ ಮೇಲುಗಡೆ ಕೂಡ ಪೂಜೆ ಮಾಡ್ತಾರೆ ಹೂವು ಎಲ್ಲ ಇಟ್ಟು ಮೇಲೆ ಪೂಜೆ ಮಾಡ್ತಾರೆ ತಮ್ಮ ಧ್ರುವ ಸರ್ಜಾ ಅಲ್ಲಿ ಒಳಗಡೆ ಇಳಿದು ಎಲ್ಲ ಪೂಜೆಗಳನ್ನು ಮಾಡಿ ಮೇಲೆ ಬಂದಿದ್ದಾಯಿತು ಇದೀಗ ನೆಲಗುಳಿ ಫಾರ್ಮ್ ಹೌಸ್ನಲ್ಲಿ ನೆನಪು ಚಿರಂಜೀವಿ ಸರ್ಜಾ ಪಾರ್ಥಿವ ಶರೀರ ಇದೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಅಲ್ಲಿಗೆ ಚಿರಂಜೀವಿ ಸರ್ಜಾ ಅನ್ನುವ ಒಬ್ಬ ಕಲಾವಿದ ನೆನಪು ಮಾತ್ರ ಮೇಘನಾರಾಜ್ಗೆ ಇಡೀ ಕುಟುಂಬದ ಬಳಗ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದಾರೆ ಸಮಾಧಾನ ಮಾಡುವ ಕೆಲಸ ಬಟ್ ಅಷ್ಟು ಈಸಿ ಅಲ್ಲ ಆಗೋದು ಅಷ್ಟು ಕಷ್ಟ ಕೂಡ ಅದು ಜೀವನ ಪರ್ಯಂತ ಕಾಡುವಂಥ ವಿಚಾರ ನಾನಾಗಲೇ ಹೇಳ್ದಂಗೆ
ಆಕೆಯ ಕುಡಿ ಗಂಡೆ ಆಗಬೇಕು ಆಗ ಒಂದಷ್ಟು ಆಕೆಗೆ ಒಂದು ದೊಡ್ಡ ಜೀವನದಲ್ಲಿ ಬದುಕುವ ಭಾವ ಹೆಣ್ಣ ಆಗಬಾರದು ಅಂತ ಅಲ್ಲ ನಾನು ಹೇಳ್ತಿರೋದು ಚಿರಂಜೀವಿ ಮತ್ತೆ ಹುಟ್ಟು ಬಂದ ಅನ್ನುವ ಒಂದು ಭಾವಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುತ್ತೆ ಅಂತ ಅಷ್ಟೆ ಸೋ ಹಾಗಾಗಿ ಅವಾಗೆಲ್ಲೋ ಒಂದು ಕಡೆ ಆ ಖುಷಿ ಅಥವಾ ಒಂದು ಮತ್ತೆ ಒಂದು ಸಮಾಧಾನ ಸಿಗುತ್ತೆ ಮನಸ್ಸಿಗೆ ಅನ್ನುವ ಭಾವ ಅಷ್ಟೆ ಚೆನ್ನಾಗಿರ್ಬೇಕು ಆಕೆ ಮತ್ತೆ ಬದುಕು ಕಟ್ಕೊಳ್ಳೋ ಹಾಗಾಗಲಿ ಆ ಶಕ್ತಿ ಕೊಡಲಿ ಭಗವಂತ ಇಡೀ ಕುಟುಂಬಕ್ಕೆ ಮತ್ತು ಸ್ಪೆಷಲಿ ಮೇಘನಾರಾಜ್ ಅವರಿಗೆ ಆ ಧೈರ್ಯ ಬದುಕಬೇಕೆನ್ನುವ ಆಸೆ ಸಮಾಧಾನ ಎಲ್ಲವೂ ಕೂಡ ಆಕೆಗೆ ಸಿಗಲಿ ಅಂತ ನಾವೆಲ್ಲರೂ ಕೂಡ ಒಂದು ಕ್ಷಣ ಹಾರೈಸೋಣ ಆಶಯ ವ್ಯಕ್ತಪಡಿಸೋಣ ಭಗವಂತ ಈ ಮೂಲಕ ಚಿರನ್ ಕಿತ್ಕೊಂಡ್ಬಿಟ್ಟ ಆದರೆ ಮೇಘನಾಗ ಶಕ್ತಿ ಕೊಡಲಿ ಅಂತ ನಾನು ಪ್ರೇ ಮಾಡ್ಬೋಣ ನಾವೆಲ್ಲರೂ ಕೂಡ ಚೆನ್ನಾಗಿರಲಿ ಹೆಣ್ಮಕ್ಳು ಹಂಗೆ ಬರುವ ಕಾಲತ್ತ ಅಂತ ನೀನು ಹೇಳ್ತೀನಿ ಎಸ್. ಇದೀಗ ಇಡೀ ಅವರ ಪಾರ್ಥಿವ ಶರೀರ ಮಣ್ಣು ಹಾಕಿದ ಮೇಲೆ ಕಂಪ್ಲೀಟಾಗಿ ಮುಚ್ಚಿರೋ ಥರ ಕಾಣಿಸ್ತಾ ಇದೆ. ಈಗ ಅಂತಿಮ ವಿಧಿವಿಧಾನದಲ್ಲಿ ಇನ್ನೊಂದು ಪ್ರಕ್ರಿಯೆ ಮಾತ್ರ ಬಾಕಿ ಉಳಿದಿರುತ್ತೆ. ಮೇಲುಗಡೆ ಕಲ್ಲೆಲ್ಲ ಹಿಟ್ಟು ಅಲ್ಲೊಂದಷ್ಟು ಪೂಜಾ ವಿಧಿವಿಧಾನಗಳಿದ್ದೇ ಇರುತ್ತೆ, ಅಲ್ಲಿ ನೆರವೇರಿಸ್ತಾರೆ. ಅಲ್ಲಿಗೆ ಇವತ್ತಿನ ಈ ಪ್ರಕ್ರಿಯೆಗಳು ಮುಗಿಯುತ್ತೆ. ನಾಳೆ ಬೆಳಗ್ಗೆ ಮತ್ತೆ ಹಾಲು ತುಪ್ಪ ಇದ್ರೆ ಇನ್ನು ಬೇರೆ ಬೇರೆ ಪ್ರಕ್ರಿಯೆಗಳು ಇರುತ್ತೆ. ಅವರ ಸಂಪ್ರದಾಯದ ಪ್ರಕಾರ ಏನೇನು ಮಾಡಬೇಕು ಅದೆಲ್ಲವೂ ಕೂಡ ಭಾರತ ಲೋಕಕ್ಕೆ ಕನ್ನಡ ಸಿನಿಮಾ ಲೋಕದ ಒಬ್ಬ
ನಿನಗೂ ನಕ್ಷತ್ರ ಕಳ್ಕೊಂಡ್ಬಿಟ್ಟಿದೀವಿ. ನನಗೆ ಚಿರಂಜೀವಿ ಸರ್ಜಾ ಮತ್ತು ಆತನ ವಯಸ್ಸು ನೋಡಿದಾಗೆಲ್ಲ ಕನ್ನಡದ ಮತ್ತಿಬ್ಬರು ನಟರು ಕೂಡ ಹಾಗೆ ಕಣ್ಮುಂದೆ ಬಂದ್ಬಿಡ್ತಾರೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕರಾಟೆ ಕಿಂಗ್ ಶಂಕರ್ ನಾಗ್ ನಾವು ಸದಾ ನೆನಪಿಸ್ಕೊಂಡ್ಬಿಡ್ತೀವಿ. ಅಕಾಲಿಕ ಮರಣಕ್ಕೆ ತುತ್ತಾದವರು, ಅಪಘಾತಕ್ಕೀಡಾದವರು, ಮಗದೊಬ್ಬ ನಟ, 90ರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದ ನೇರು ಪ್ರತಿಭೆಯಾಗಿ ಕಾಣಿಸ್ಕೊಂಡವರು ನನ್ನದರದೇ ಸುನೀಲ್ ಅನ್ನುವ ನಟ. ಇವರೆಲ್ಲ ಒಂಥರ 40 ಕ್ರಾಸ್ ಆಗಕ್ಕೆ ಮುಂಚೆನೆ ಮತ್ತು ಹಲವಾರು ಸಿನಿಮಾಗಳನ್ನು ಮಾಡ್ತಾ 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 ಅದರ ಒಂದು ದೊಡ್ಡ ಮಟ್ಟದ ಜನಪ್ರಿಯತೆ ಇರಬೇಕಾದ್ರೆ ಮತ್ತು ಒಂದು ದೊಡ್ಡ ಬಳಗವನ್ನು ಕಟ್ಕೊಂಡಿರುವಂಥ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿಗೆ ಇನ್ನಿಲ್ಲವಾಗ್ಬಿಟ್ರು. ಸೊ ಹಾಗಾಗಿ ಈ ಮೂರು ಜನ ತುಂಬ ದಿನ ತುಂಬ ದಶಕಗಳು ಕಾಡ್ತಾರೆ ಕನ್ನಡ ಸಿನಿಮಾ ಲೋಕದಲ್ಲಿ. ಸುನೀಲ್ ಶಂಕರ್ ನಾಗ್, ಸುನೀಲ್ ನಂತರ ಚಿರಂಜೀವಿ ಸರ್ಜಾ. ಹಾಗಾಗೇನೆ ಇಷ್ಟು ಅಪಾರ ಮಟ್ಟದಲ್ಲಿ ಜನಸ್ತೋಮ. COVID-19 ಕೊರೋನಾ ಇದೆ, ಬರಬೇಡಿ, ತುಂಬ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿದ್ರು, ಆದರೂ ಇಷ್ಟು ಜನ ಅಂದರೆ ಇಮ್ಯಾಜಿನ್ ಮಾಡಿ ಬೇರೆ ಟೈಮಲ್ಲಿ ಆಗಿದ್ರೆ ಹಿಂಗೆ ಎಲ್ಲೆಲ್ಲಿಂದ ಜನ ಬಂದ್ಬಿಡ್ತಿದ್ರು ಅನ್ಸುತ್ತೆ. ಕುಟುಂಬದ ಬಂಧುಗಳ ನಡುವೆ ಬರೀ ನೀರವ ಮೌನ, ಅಲ್ಲಿ ಮಾತಿಗೆ ಯಾವುದೇ ಏನೋ ಅವಕಾಶ ಇಲ್ಲ ಮತ್ತು ಯಾರು ಏನು ಮಾತಾಡುವ ಸ್ಥಿತಿಯಲ್ಲೂ ಇಲ್ಲ. ಅವರ ತಂದೆ ತಾಯಿ, ಮಗ, ಈ ಕಡೆ ಮಾವ ಅರ್ಜುನ್ ಸರ್ಜಾ ಎಲ್ಲರೂ ಕೂಡ ಕೂತಿದ್ದಾರೆ, ಮಾತಾಡ್ತಿದ್ದಾರೆ.